ಮೈಸೂರಿನಲ್ಲಿ ಆಪರೇಷನ್ ಟೈಗರ್ ಯಶಸ್ವಿಯಾಗಿದೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಮೈಸೂರಿನಲ್ಲಿ ಬಲ್ಲೂರು ಗುಂಡಿ ಆಪರೇಷನ್ ಟೈಗರ್ ಯಶಸ್ವಿಯಾಗಿದೆ. 50 ವರ್ಷದ ಮಹಿಳೆಯನ್ನ ಬಲಿ ಪಡೆದಿದ್ದಂತಹ ಹುಲಿದು ಕೊನೆಗೂ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆಯವರು. ನಂಜನಗೂಡಿನ ಕಾಡಂಚಿನ ಗ್ರಾಮದ ಬೆಳ್ಳೂರು ಹುಂಡಿ ಜಮೀನಲ್ಲಿ ಈ ಘಟನೆ ನಡೆದಿತ್ತು. 50 ವರ್ಷದ ಮಹಿಳೆಯನ್ನ ಬಲಿ ಪಡೆದುಕೊಂಡಿತ್ತು ಈ ಹುಲಿ. 2 ದಿನಗಳಿಂದ ಸೆರೆ ಕಾರ್ಯಾಚರಣೆ ಶುರು ಮಾಡಲಾಗಿತ್ತು. ಸಾಕಾನೆಗಳ ಸಹಾಯದಿಂದ ಕಾರ್ಯಾಚರಣೆಗೆ ಇಳಿದಿದ್ರು ಅರಣ್ಯ ಇಲಾಖೆ. ಈ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿದೆ. ತಡರಾತ್ರಿ 1:40 ವೇಳೆಗೆ ಅರವಳಿಕೆ ಮದ್ದು ನೀಡಿ ಸೆರೆ ಹಿಡಿದಿದ್ದಾರೆ ಹುಲಿಯನ್ನ. ಹಸುವಿನ ಮಾಂಸ ತಿನ್ನಲು ಬಂದಂತಹ ವೇಳೆಯಲ್ಲಿ ಅರವಳಿಕೆ ನೀಡಿದಂತಹ ಅರಣ್ಯ ಇಲಾಖೆ ಅವರು ಏನು ಒಂದು ಆಪರೇಷನ್ ಅಲ್ಲಿ ಕೈಗೊಂಡಿದ್ರು ಅದು ಕೂಡ ಇಲ್ಲಿ ಯಶಸ್ವಿಯಾಗಿದೆ. 50 ವರ್ಷದ ಮಹಿಳೆಯನ್ನ ಬಲಿ ಪಡೆದುಕೊಂಡಿತ್ತು. ಈ ನಿಟ್ಟಿನಲ್ಲಿ 2 ದಿನಗಳಿಂದ ಹುಲಿ ಎಲ್ಲಿ ವಾಸವಾಗ್ತಾ ಇದೆ, ಎಲ್ಲಿ ಓಡಾಡ್ತಾ ಇದೆ ಅಂತ ಪ್ರತಿಯೊಂದು ಕೂಡ ಪತ್ತೆ ಹಚ್ಚಲಿಕ್ಕೆ ಅರಣ್ಯ ಇಲಾಖೆ ಒಂದು ಆಪರೇಷನ್ ಅನ್ನ ಮಾಡ್ತಾ ಇದ್ರು. ಇದರಲ್ಲಿ ಸಕ್ಸಸ್ ಆಗಿದ್ದಾರೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದ ಸಿಎಂ ರಮೇಶ್ ಕುಮಾರ್ ಮತ್ತು ಸಿಬ್ಬಂದಿಯವರು ನರಭಕ್ಷಕ ಹುಲಿಯನ್ನ ಸೆರೆ ಹಿಡಿದ ಬೆನ್ನೆಲೆಯಲ್ಲಿ ನೆಟ್ಟು ಉಸಿರು ಬಿಟ್ಟಿದ್ದಾರೆ. ಸುತ್ತಮುತ್ತಲಿರುವಂತಹ ಗ್ರಾಮಸ್ಥರು ದಿನನಿತ್ಯ ಒಂದು ಕಡೆಯಿಂದ ಆತಂಕ, ಏನಾದ್ರೂ ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಎದುರುಗಡೆ ಏನಾದ್ರೂ ಹುಲಿ ಬರುತ್ತೇನಪ್ಪ, ಏನಾದ್ರೂ ದಾಳಿ ಮಾಡುತ್ತೇನೋ, ನಮ್ಮ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗುತ್ತೇನೋವಂತಹ ನಿಟ್ಟಿನಲ್ಲಿ ಭಯಭೀತರಾಗಿದ್ರು ಗ್ರಾಮಸ್ಥರು. ಎಲ್ಲರೂ ಕೂಡ ಈಗ ನೆಟ್ಟು ಉಸಿರು ಬಿಟ್ಟಿದ್ದಾರೆ. ಸೆರೆ ಹಿಡಿದ ಹುಲಿ ಮೈಸೂರಿನ ಕುರ್ಗಲ್ಲಿಯಲ್ಲಿ ಈ ಒಂದು ಕುರ್ಗಲ್ಲಿ ಏನಿದೆ ರೆಸ್ಕ್ಯೂ ಸೆಂಟರ್ಗೆ ಸ್ಥಳಾಂತರವನ್ನ ಮಾಡಿದ್ದಾರೆ ಹುಲಿಯನ್ನ. ತಡರಾತ್ರಿ 1:40 ವೇಳೆಯಲ್ಲಿ ಅರವಳಿಕೆ ಮದ್ದು ನೀಡಿದ್ದಾರೆ ಹುಲಿಗೆ ಅರಣ್ಯ ಇಲಾಖೆಯವರು. ಸ್ಥಳದಲ್ಲೇ ಸತತವಾದಂತಹ ಕಾರ್ಯಾಚರಣೆಯನ್ನ ನಡೆಸಿದ್ರು. ಮುಕ್ಕಾಮೇ ಹೂಡಿದಂತಹ ಸಿಎಂ ರಮೇಶ್ ಕುಮಾರ್ ಮತ್ತು ಸಿಬ್ಬಂದಿ ವರ್ಗದವರು ಹುಲಿಯನ್ನ ಎಲ್ಲಿ ಬೇಕಾದಲ್ಲಿ ಓಡಾಡ್ತಾ ಇದ್ರು ಅಂತಂದ್ರೆ ಅಲ್ಲಿ ಸುತ್ತಮುತ್ತ ಕೆಲಸ ಮಾಡ್ತಾ ಇರುವಂತಹ ಜಮೀನಿನಲ್ಲಿ ರೈತರು ಓಡಾಡ್ತಾ ಇರ್ತಾರೆ, ಏನಾದ್ರೂ ಕೆಲಸ ಕಾರ್ಯಗಳು ನಡೆಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನಾದ್ರೂ ಸ್ವಲ್ಪ ಯಾಮಾರಿದ್ರು ಕೂಡ ಹುಲಿಯ ಒಂದು ಭಯ ಇತ್ತು ಅಲ್ಲಿ. ಈ ನಿಟ್ಟಿನಲ್ಲಿ ಮುಕ್ಕಾಂ ಹೂಡಿದಂತಹ ಸ್ಥಳದಲ್ಲಿ ಅರಣ್ಯ ಇಲಾಖೆಯವರು ಅವರೇನು ಒಂದು ಆಪರೇಷನ್ ಅನ್ನ ಮಾಡ್ತಾ ಇದ್ರು, ಟೈಗರ್ ಆಪರೇಷನ್ ಇದೀಗ ಸಕ್ಸಸ್ ಆಗಿದೆ. ನರಭಕ್ಷಕ ಹುಲಿಯನ್ನ ಸೆರೆ ಹಿಡಿದ ಬೆನ್ನೆಲೆಯಲ್ಲಿ ನೆಟ್ಟು ಉಸಿರು ಬಿಟ್ಟಿದ್ದಾರೆ ಗ್ರಾಮಸ್ಥರು.